last class we are discussed about food, where does it come from, and in this chapter we are already learn about the food varieties. Now we are going to study about the food materials and sources. Now I will read the lesson. Listen carefully, page number 2. Food materials and sources. It may be easy for us to guess the sources of some of the ingredients that we listed in table 1.2. Fruits and vegetables, for instance, figure 1.2a, where do they come from? Plants, of course. What are the sources of rice or wheat? You may have seen paddy or wheat fields with rows and row of plants which give us these grains. And then there are food items like milk, egg and meat which come from animals. ಈಗ ನೋಡಿ ಮಟೀರಿಯಲ್ಸ್ ಮತ್ತೆ ಅಂಡ್ ಸೋರ್ಸಸ್ ಅಂತಂದ್ರೆ, ಈಗ ಈ ಆಹಾರದ ಘಟಕಗಳು ಯಾವ್ಯಾವುದು ಅನ್ನೋದನ್ನ ನಾವು ತಿಳ್ಕೋಬೇಕು. ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ, ಆಹಾರಕ್ಕಾಗಿ ಪ್ಲಾಂಟ್ಸ್ ಮತ್ತು ಅನಿಮಲ್ಸ್ಗಳನ್ನ ಡಿಪೆಂಡ್ ಆಗಿದ್ವಲ್ವಾ. ಈಗ ಯಾವುದೇ ಆಹಾರ ನಾವು ಏನು ಪ್ರತಿದಿನ ಸೇವಿಸುವಂತ ಆಹಾರ ಇಲ್ಲ ಸಸ್ಯದ ಮೂಲವಾಗಿರುತ್ತೆ, ಇಲ್ಲ ಅಂದ್ರೆ ಪ್ರಾಣಿ ಮೂಲ ಆಗಿರುತ್ತಲ್ವಾ. ಈಗ ನೋಡಿ, ಅಕ್ಕಿ, ರಾಗಿ, ಜೋಳ ಇವೆಲ್ಲ ಏನು ಊಟ ಮಾಡ್ತೀವಿ ನಾವು, ಈ ಕಾಳುಗಳು, ವೆಜಿಟೇಬಲ್ಸ್, ಫ್ರೂಟ್ಸ್ ಇವೆಲ್ಲವೂ ಸಹ ಎಲ್ಲಿಂದ ಸಿಗುತ್ತೆ ನಮಗೆ? ಪ್ಲಾಂಟ್ಸ್ ಇಂದ ಸಿಗುತ್ತಲ್ವಾ, ಪ್ಲಾಂಟ್ ಸೋರ್ಸಸ್ ಅದು. ಅದೇ ರೀತಿ ಮೀಟ್, ಎಗ್ಗು, ದೆನ್ ಫಿಶ್, ಮಿಲ್ಕ್, ಗೀ, ಬಟರ್ ಇದೆಲ್ಲ ಎಲ್ಲಿಂದ ಸಿಗುತ್ತೆ ನಮಗೆ ಅಂದ್ರೆ, ಇದೆಲ್ಲ ಪ್ರಾಣಿಗಳಿಂದ ಸಿಗುವಂತ ಆಹಾರ. ಅದಕ್ಕೆ ದಿನ ದ ಸೋರ್ಸಸ್ ಆಫ್ ಅನಿಮಲ್ ಅಂತ ಹೇಳ್ಬಿಟ್ಟು ಹೇಳ್ತೀವಲ್ಲ. ದ ಫುಡ್ ಯಾವ್ದು ಅನಿಮಲ್, ಯಾವ್ಯಾವ ಅನಿಮಲ್ ಅನ್ನ ಯೂಸ್ ಮಾಡ್ತಿದ್ರೆ, ಈಗ ನೋಡಿ ಫಿಶ್, ಆಮೇಲೆ ಈ ಕೌ ಇಂದ ಏನ್ ಸಿಗುತ್ತೆ ನಮಗೆ? ಮಿಲ್ಕ್ ಸಿಗತ್ತಲ್ವಾ. ಬಫೆಲೋ, ಕೌ, ಆಮೇಲೆ ಗೋಟ್ ಇವೆಲ್ಲ ನಮಗೆ ಮಿಲ್ಕ್ ಅನ್ನ ಕೊಡುವಂತ ಪ್ರಾಣಿಗಳಲ್ವಾ. ಅದೇ ತರ ಈಗ ಮೀಟ್ ಎಲ್ಲಿಂದ ಬರುತ್ತೆ ನಮಗೆ ಅಂದ್ರೆ, ಅದು ಸಹ ಏನು ಗೋಟ್ ಮತ್ತೆ ಅದರಿಂದ ಶೀಪ್ ಇಂದ ತಗೊಳ್ತೀವಿ. ಅದೇ ರೀತಿ ಈಗ ಚಿಕನ್, ಅದರಿಂದ ಏನು ಎಲ್ಲಿಂದ ಸಿಗುತ್ತೆ ಅಂದ್ರೆ ಕೋಳಿಯಿಂದ ಸಿಗುತ್ತೆ. ಎಗ್ಗು ಸಹ ಏನ ಕೋಳಿಯಿಂದ ಸಿಗುವಂತ, ಇದನ್ನ ನಾವೇನಂತೀವಿ ಅನಿಮಲ್ಸ್ ಇಂದ ಬರುವಂತ ಆಹಾರ ಅಂತ ಹೇಳ್ಬಿಟ್ಟು ಕರಿತೀವಲ್ವಾ. ನಾಗೆ ಆಕ್ಟಿವಿಟಿ 3, ಇಲ್ಲಿ ಲೇಟೆಸ್ಟ್ ಟೇಕ್ ದ ಫುಡ್ ಐಟಮ್ಸ್ ಲಿಸ್ಟೆಡ್. ಈಗ ನೋಡಿ ಮಕ್ಕಳೇ, ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದೇನು ಫ್ರೂಟ್ಸು, ಮತ್ತೆ ಇದು ಆಹಾರ ಏನೋ ತಯಾರು ಮಾಡಿದ್ರು. ಇದು ಯಾವುದರ ಮೂಲ ಅಂತ ಅಂದ್ರೆ, ಇದು ಸಸ್ಯ ಪ್ಲಾಂಟ್ ಸೋರ್ಸಸ್ ಅಲ್ವಾ. ಅದೇ ತರ ಇಲ್ಲಿ ನೋಡಿ, ಇಲ್ಲಿ ಏನ್ ಕಾಣ್ತಾ ಇದೆ, ಕೋಳಿ ಕಾಣ್ತಿದೆ ಮತ್ತೆ ಮೊಟ್ಟೆ ಇದೆ ಅಲ್ವಾ. ಇದು ಏನಿದು, ಯಾವುದರ ಮೂಲ? ಇದು ಅನಿಮಲ್ಸ್ ಸೋರ್ಸಸ್ ಅಲ್ವಾ. ಅದೇ ತರ ಈಗ ಆಕ್ಟಿವಿಟಿ 3 ಏನು ನೋಡಿ, ಲೇಟೆಸ್ಟ್ ಟೇಕ್ ದ ಫುಡ್ ಐಟಮ್ಸ್ ಲಿಸ್ಟೆಡ್ ಅರ್ಲಿಯರ್ ಅಂಡ್ ಟ್ರೈ ಟು ಫೈಂಡ್ ಔಟ್ ವೇರ್ ದೇ ಕಮ್ ಫ್ರಮ್ ದ ಇಂಗ್ರೀಡಿಯಂಟ್ಸ್ ಅಂಡ್ ದೇರ್ ಸೋರ್ಸಸ್. ಸಮ್ ಎಕ್ಸಾಂಪಲ್ಸ್ ಆರ್ ಶೋನ್ ಇನ್ ಟೇಬಲ್ 1.3. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ ಟೇಬಲ್ 1.3 ಅಂಡ್ ಆ್ಯಡ್ ಮೋರ್ ಎಕ್ಸಾಂಪಲ್ ಟು ದಿಸ್ ಲಿಸ್ಟ್. ಇಲ್ಲಿ ನೋಡಿ, ಇಲ್ಲಿ ಇವೆಲ್ಲ ಏನು ಸಸ್ಯದ ಮೂಲಗಳಂದರೆ, ಏನು ನಾವು ಬೆಳೆಗಳನ್ನು ಬೆಳಿತೀವಿ, ಆಹಾರ ಧಾನ್ಯಗಳು, ಅವು ನಾವು ಈ ಥರ ಏನು ಪ್ಲ್ಯಾಂಟ್ಸಿಂದ ಬರುವಂಥದ್ದು. ಅದೇ ಥರ ನೋಡಿ ಇಲ್ಲಿ, ಮತ್ತೇನು ಇದು ಬೆಳೆದು ಮನೆಗೆ ಏನು ಮಾಡ್ತೀವಿ ನಾವು, ಮೂಟೆಗಳಲ್ಲಿ ತೊಗೊಂಡು ಹೋಗ್ತಾ ಇದೀವಲ್ವಾ. ಸೋರ್ಸಸ್ ಆಫ್ ಫುಡ್ ಗ್ರೈನ್ಸ್, ಇವೆಲ್ಲ ಏನು ತುಂಬಿರೋದು ಫುಡ್ ಗ್ರೈನ್ಸು. ಇದು ಪ್ಯಾಡಿ ಫೀಲ್ಡು, ಏನಿದು ಇದು ಭತ್ತವನ್ನು ಬೆಳೆಯುವಂಥ ಒಂದು ಜಾಗ ಅಲ್ವಾ, ಪ್ಯಾಡಿ ಫೀಲ್ಡು. ಆಮೇಲೆ ವೀಟ್ ಗ್ರೈನ್ಸು ಟ್ರಾನ್ಸ್ಪೋರ್ಟೆಡ್, ಇದನ್ನೆಲ್ಲ ಏನಿರಲಿ ಗೋಧಿ ಬೆಳೆದಿರೋ ಜಾಗ ಇದು, ಇದನ್ನು ತುಂಬಿಸ್ಕೊಂಡು ಹೋಗ್ತಾ ಇರೋದು. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಫುಡ್ ಏನಿದು 1.3 ಟೇಬಲಲ್ಲಿ ಏನಿದೆ, ಫುಡ್ ಇಂಗ್ರೀಡಿಯೆಂಟ್ಸ್ ಇದೆ, ಯೂಸ್ ಟು ಪ್ರಿಪೇರ್ ಫುಡ್ ಐಟಮ್ ಆ್ಯಂಡ್ ದೇರ್ ಸೋರ್ಸಸ್. ಫುಡ್ ಐಟಮ್ಮು, ಇಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ, ಇಲ್ಲಿ ಸೋರ್ಸಸ್ ಇದೆ. ಇಲ್ಲಿ ಇಡ್ಲಿ, ಇಡ್ಲಿ ಮಾಡೋದಕ್ಕೆ ಏನು ಬೇಕು ಇಂಗ್ರೀಡಿಯೆಂಟ್ಸು? ಇಲ್ಲಿ ರೈಸು, ಉದ್ದಿನಬೇಳೆ ಮತ್ತು ಸಾಲ್ಟು, ಉರ್ದಾಳ್, ಸಾಲ್ಟ್, ವಾಟರ್ ಅಲ್ವಾ. ನೀರು ಬೇಕು, ಉದ್ದಿನಬೇಳೆ ಬೇಕು ಮತ್ತು ಸಾಲ್ಟ್, ಉಪ್ಪು ಬೇಕು. ಇವೆಲ್ಲ ಎಲ್ಲಿಂದ ಸಿಗುತ್ತೆ ಅಂದರೆ ಪ್ಲಾಂಟ್ ಸೋರ್ಸಸ್ಸು. ಅದೇ ರೀತಿ ಚಿಕನ್ ಕರಿ, ಚಿಕನ್ ಕರಿ ಮಾಡೋದಕ್ಕೆ ಏನು ಬೇಕು? ಚಿಕನ್ ಬೇಕು, ಸ್ಪೈಸಸ್ ಬೇಕು, ಆಯಿಲ್ ಆ್ಯಂಡ್ ಗೀ ಮತ್ತು ವಾಟರ್ ಬೇಕಲ್ವಾ, ಇಂಗ್ರೀಡಿಯೆಂಟ್ಸ್. ಹಾಗಾದರೆ ಇದು ಚಿಕನ್ ಯಾವುದ್ರ ಮೂಲ? ಇದು ಪ್ರಾಣಿಯ ಮೂಲ. ಸ್ಪೈಸ್, ಇದು ಸ್ಪೈಸ್ ಯಾವುದ್ರದ್ದು? ಇದು ಪ್ಲ್ಯಾಂಟ್ಸು. ಆಮೇಲೆ ಆಯಿಲ್ ಆ್ಯಂಡ್ ಗೀ, ಇದು ಪ್ಲ್ಯಾಂಟ್ಸಿಂದ ಬರೋದು ಆಯಿಲು. ಆಮೇಲೆ ಗೀ, ಇದು ಅನಿಮಲ್ ಪ್ರಾಡಕ್ಟ್ ಅಲ್ವಾ. ಅದೇ ಥರ ವಾಟರು, ಇದು ಸಹ ಏನು, ಇದು ನ್ಯಾಚುರಲ್ ಸೋರ್ಸಸ್ ಇದು. ಅದೇ ಥರ ಖೀರ್ ಮಾಡಬೇಕಂದ್ರೆ ಏನು ಬೇಕು? ಮಿಲ್ಕ್, ಹಾಲು ಬೇಕು, ರೈಸ್, ಅಕ್ಕಿ ಬೇಕು, ಶುಗರ್ ಅಂದರೆ ಸಕ್ಕರೆ ಬೇಕು. ಹಾಗಾದರೆ ಮಿಲ್ಕು ಅನಿಮಲ್ ಸೋರ್ಸಸ್ ಆದರೆ, ರೈಸು ಪ್ಲ್ಯಾಂಟ್ ಸೋರ್ಸಸ್ಸು, ಶುಗರ್ ಆಲ್ಸೋ ಪ್ಲ್ಯಾಂಟ್ ಸೋರ್ಸಸ್ ಅಂತ ತಿಳ್ಕೊಳ್ಳಿ. ಹಾಗೆ ನೋಡಿ ಇಲ್ಲಿ, ವಾಟ್ ಡು ವಿ ಕನ್ಕ್ಲೂಡ್ ಫ್ರಮ್ ಆಕ್ಟಿವಿಟಿ 3? ಪ್ಲ್ಯಾಂಟ್ ಆರ್ ದ ಸೋರ್ಸಸ್ ಆಫ್ ಫುಡ್ ಇಂಗ್ರೀಡಿಯಂಟ್ಸ್ ಲೈಕ್ ಗ್ರೈನ್ಸ್, ಸೆರಲ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್. ಅನಿಮಲ್ಸ್ ಪ್ರೊವೈಡ್ ಅಸ್ ವಿತ್ ಮಿಲ್ಕ್, ಮೀಟ್ ಪ್ರೊಡಕ್ಟ್ಸ್ ಆ್ಯಂಡ್ ಎಗ್ಸ್. ಕೌ, ಗೋಟ್ ಆ್ಯಂಡ್ ಬಫೆಲೋಸ್ ಆರ್ ಸಮ್ ಕಾಮನ್ ಅನಿಮಲ್ಸ್ ವಿಚ್ ಗಿವ್ ಅಸ್ ಮಿಲ್ಕ್. ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರೊಡಕ್ಟ್ ಲೈಕ್ ಬಟರ್,
क्रीम चीज एंड कर्ड आर यूज्ड ऑल ओवर द वर्ल्ड कैन यू नेम सम अदर एनिमल्स विच गिव अस मिल्क इल नोडी मक्कळे ईग वाट वी एन लास्ट इदेल्ला ओदिद मेले याव कन्क्लूजन्स बर्तीरि अंत अंद्रे प्लांट्स आर द सोर्सस् आफ् फुड इंग्रीडियंट अल्वा तुम्बा अति हेच्चु ईग 90% नावु यावदर मेले ಇದು ಪ್ಲಾಂಟ್ ಸೋರ್ಸಸ್ ಮೇಲೆ ನಾವು ಡಿಪೆಂಡ್ ಆಗಿದ್ದೀವಿ ಅಂತ ಗೊತ್ತಾಯ್ತು ಇಲ್ಲಿ ಅಲ್ವಾ. ಅದೇ ಥರ ಯಾವ್ಯಾವುದು ಪ್ಲಾಂಟ್ಸಿಂದ ಬರುವಂಥದ್ದು ಅಂದರೆ ಈಗ ಗ್ರೈನ್ಸು ಕಾಳುಗಳು ಅಂದರೆ ಧಾನ್ಯಗಳು, ಆಮೇಲೆ ಇದು ಏನು ವೆಜಿಟೇಬಲ್ಸು ಮತ್ತು ಫ್ರೂಟ್ಸು ಹಣ್ಣು ತರಕಾರಿ ಎಲ್ಲದೂ ಸಹ ನಮಗೆ ಎಲ್ಲಿಂದ ಸಿಗುತ್ತೆ ಪ್ಲಾಂಟ್ ಸೋರ್ಸಸ್ಸಿಂದ ಸಿಗುವಂಥದ್ದಲ್ವಾ. ಇಲ್ಲಿ ನೋಡಿ ಇಲ್ಲಿ ಪ್ಲಾಂಟ್ಸಲ್ಲಿ ಏನಿದೆ ಫ್ಲವರ್ ಇದೆ, ಇದು ಸಹ ನಾವೇನು ಮಾಡ್ತೀವಿ ಆಹಾರಕ್ಕಾಗಿ ಉಪಯೋಗಿಸ್ತೀವಿ. ಫ್ರೂಟನ್ನು ಸಹ ನಾವು ಆಹಾರಕ್ಕಾಗಿ ಉಪಯೋಗಿಸ್ತೀವಿ. ಸ್ಟೆಮ್ಮು ಲೀಫು ಇವೆಲ್ಲದೂ ಮತ್ತು ಬಡ್ಸು ಇಲ್ಲಿ ನೋಡಿಸಿ ಇವೆಲ್ಲದನ್ನು ಸಹ ನಾವೇನು ಮಾಡ್ತೀವಿ ಸಿಗೋದು ನಮಗೆ ಆ ಇದು ಪ್ಲಾಂಟ್ಸಿಂದ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಈಗ ಇಲ್ಲಿ ಈ ಚಿತ್ರದಲ್ಲಿ ಏನು ಕಾಣ್ತಿದೆ ಅಂದರೆ ಈ ಮೇಲೆ ಈ ಏನು ಬೇಸ್ ಇದೆ ಅಲ್ವಾ, ಈ ಬೇರಿನ ಕೆಳಭಾಗ ಭೂಮಿಯ ಮೇಲ್ಭಾಗದಲ್ಲಿ ಕಾಣುವಂಥದ್ದು ಇದು ಶೂಟ್ ಸಿಸ್ಟಮ್ಮು. ಅದೇ ರೀತಿ ಇದ್ರ ಕೆಳಗಡೆ ಏನು ಕಾಣ್ತಿದೆ ಇದು ಬೇರುಗಳು, ಇದು ರೂಟ್ ಸಿಸ್ಟಮು ಅಂತ ಹೇಳ್ಬಿಟ್ಟು ತಿಳ್ಕೊ. ಇವೆಲ್ಲದನ್ನು ಸಹ ನಾವೇನು ಮಾಡ್ತೀವಿ ಆಹಾರಕ್ಕಾಗಿ ಉಪಯೋಗಿಸ್ತೀವಿ. ಕೆಲವು ಸಸ್ಯಗಳ ಬೇರುಗಳನ್ನು ಆಹಾರವಾಗಿ ಉಪಯೋಗಿಸ್ತೀವಿ, ಮತ್ತು ಕೆಲವು ಸಸ್ಯಗಳದೇನು ಎಲೆಗಳನ್ನು ತಿಂತೀವಿ, ಹೂಗಳನ್ನು ಹಣ್ಣುಗಳನ್ನು ಪ್ರತಿಯೊಂದನ್ನು ಸಹ ನಾವು ಆಹಾರಕ್ಕಾಗಿ ಉಪಯೋಗಿಸ್ತೀವಿ. ಅದರಿಂದ ನಾವು ಸಂಪೂರ್ಣವಾಗಿ 90% ಅಷ್ಟು ನಾವೇನು ಮಾಡ್ತೀವಿ ಆಹಾರಕ್ಕಾಗಿ ಸಸ್ಯಗಳನ್ನೇ ಅವಲಂಬಿಸಿದ್ದೀವಿ ಅನ್ನೋದನ್ನು ಇಲ್ಲಿ ತಿಳ್ಕೋಬೇಕು. ಹಾಗೆ ಕೆಲವು ಪ್ರಾಣಿಗಳು ನಮಗೆ ಆಹಾರಕ್ಕೆ ಏನು ಉಪಯೋಗಿಸುವಂಥದ್ದು ಅಂದರೆ ಈಗ ಮೊಟ್ಟೆ ಇದು ಯಾವುದು ಕೋಳಿಯಿಂದ ಸಿಗುತ್ತೆ. ಕೌ, ಗೋಟ್ ಆ್ಯಂಡ್ ಬಫೆಲೋ ಇವು ಹಾಲನ್ನು ಕೊಡುತ್ತವೆ. ಜೊತೆಗೆ ಕಾಮನ್ ಅನಿಮಲ್ ವಿಚ್ ಗಿವ್ ಅಸ್ ಮಿಲ್ಕ್ ಬೇರೆದು ಈಗ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ ಲೈಕ್ ಬಟರು ಕ್ರೀಮು ಚೀಸ್ ಇವು ಸಹ ಎಲ್ಲಿಂದ ಸಿಗೋದು ನಿಮಗೆ ಈ ಅನಿಮಲ್ ಪ್ರಾಡಕ್ಟ್ ಅಲ್ವಾ. ಅದೇ ರೀತಿ ನಿಮಗೆ ಯಾವುದಾದ್ರೂ ಬೇರೆ ಹಾಲನ್ನು ಕೊಡುವಂಥ ಪ್ರಾಣಿ ಯಾವುದಾದ್ರೂ ಗೊತ್ತಿದ್ರೆ ಹೇಳಿ. ಯಾವುದಂದ್ರೆ ಕ್ಯಾಮಲ್ ಆಗಿರ್ಬೋದು ಅಲ್ವಾ, ಒಂಟೆ ಮತ್ತು ಯಾಕ್ ಅಂತೀವಲ್ಲ ಅದು, ಅವು ಸಹ ಏನು ನಮಗೆ ಹಾಲನ್ನು ಕೊಡುವಂಥ ಒಂದು ಪ್ರಾಣಿಗಳ ಗುಂಪಿಗೆ ಸೇರಿದೆ ಅಲ್ವಾ. ಥ್ಯಾಂಕ್ ಯು ಚಿಲ್ಡ್ರನ್. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಅ ಪ್ಲಾಂಟ್ ಪಾರ್ಟ್ ಆ್ಯಂಡ್ ಅನಿಮಲ್ ಪ್ರಾಡಕ್ಟ್ ಆ್ಯಸ್ ಫುಡ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ಲಾಂಟ್ ಪ್ಲಾಂಟ್ಸ್ ಆ್ಯಂಡ್